ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ನೇತೃತ್ವದಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ. 18 ರಿಂದ 45 ವರ್ಷದೊಳಗಿನವರಿಗೆ ಶಾಸಕ ದುರ್ಯೋಧನ್ ಐಹೊಳೆ ಲಸಿಕಾ ವಿತರಣೆಗೆ ಚಾಲನೆ ನೀಡಿದರು. ಪುಂಡಲೀಕ್ ನಾಯಕ್ ಮೊದಲ ಲಸಿಕೆ ಪಡೆದರು. ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ಲಸಿಕೆ ಆರಂಭವಾಯಿತು. ಲಸಿಕೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ, ಪ್ರಧಾನಿ ಮೋದಿಯವರ ವಿಶೇಷ ಪರಿಶ್ರಮದಿಂದ 2 ಸ್ವದೇಶಿ ಲಸಿಕೆ ತಯಾರಾಗಿದೆ. ಅವರ ಶ್ರಮಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ರಾಯಬಾಗ್ ತಾಲೂಕಿನ 31 ಕೇಂದ್ರಗಳಲ್ಲಿ ಲಸಿಕೆ ನೀಡಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಮೊದಲ ದಿನವಾದ ಇಂದು 5,600 ಜನರಿಗೆ ಲಸಿಕೆ ನೀಡಲಾಗುವುದು. ಎಲ್ಲರೂ ತಪ್ಪದೇ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚನೆ ನೀಡಿದರು. ಈ ಎರಡನೇ ಅಡೆ ಇವತ್ತೇನಿದೆ ಅತಿ ವೇಗವಾಗಿ ಪ್ರಾರಂಭ ಆಗೈತಿ. ಈಗಾಗಲೇ ನಾವು 2-3 ಜನರಿಗೆ ಅನೇಕ ಜನರನ್ನು ನಾವು ಕರ್ಕೊಂಡೆವು. ಕಾರ್ಯಕರ್ತನಾಗಲಿ, ಮುಖಂಡರಾಗಲಿ, ರೈತನಾಗಲಿ, ಒಂದು ಕೊಡಗಿನಾಗಲಿ, ನಾವು ಭಾಳ ಜನ ಕರ್ಕೊಂಡೆವು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಬೇಕಂತ ಮಾಡಿಕೊಂಡೆ. ಅದಕ್ಕೆ ಈಗ ಭಾಳ ಜನ ಈ ಲಸಿಕೆಯನ್ನ ಹಾಕ್ಕೊಂಡಿದೆ. ಯಾಕಂದ್ರೆ ಅಂಜಿ ಏನಾಕೈತಿ, ಏನಾರ ಮಾಡ್ತೀರ ಅಂತ. ಏನೂ ಆಗುವುದಿಲ್ಲ, ನಾವು ಹಾಕ್ಕೊಂಡಿವಿ, ಎರಡು ದೋಸೆ ಹಾಕ್ಕೊಂಡಿವಿ, ಏನೂ ಆಗಿಲ್ಲ, ಏನಾಗುವುದಿಲ್ಲ. ಅದಕ್ಕೆ ಲಸಿಕೆ ಹಾಕ್ಕೊಂಡ್ರೆ ಜೀವ ಹಾನಿ ಆಗಂಗಿಲ್ಲ. ನಮ್ಮ ಕೋವಿಡ್ ಬರ್ಬೋದು ಸಂಖ್ಯೆ ಬಂದರೂ ಸದಕ್ಕೆ ನಮ್ಮ ಜೀವಕ್ಕೆ ಏನು ತೊಂದರೆ ಆಗಂಗಿಲ್ಲ, ನಿಮ್ಗೆ ಗೊತ್ತಿರಲಿ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಪ್ರತಿಯೊಬ್ಬರು 18 ವರ್ಷ ಮೇಗಿನವ್ರು ಈಗ ಇವತ್ತಿನ ದಿನದ ಪುಕ್ಕಟ್ಟೆ ಏನು ರೊಕ್ಕ ಇಲ್ಲ ಏನಿಲ್ಲ, ಈಗ ಸಿಟಿಗೊಳದವ್ರು ರೊಕ್ಕ ಕೊಡ್ತಾರೆ ಅಂದ್ರೆ ಸಿಗಾಗ್ತಾ ಇಲ್ಲ. ಅಂತ ಪರಿಸ್ಥಿತಿಯೊಳಗೆ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಹಿಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪಜಿಯವರು ಮೊದಲಾಗಿ ಬಡವರಲ್ಲಿ ಶ್ರೀಮಂತರಲ್ಲಿ ಯಾರು ಹಾಕೊಳಕ್ಕೆ ಸರ್ಕಾರದವ್ರು ಎಲ್ಲ ಪುಕ್ಕಟ್ಟೆ ಸರ್ಕಾರ ಆಸ್ಪತ್ರೆ ಒಳಗೆ. ಅದಕ್ಕೆ ದಯಮಾಡಿ ಎಲ್ಲರೂ ಲಸಿಕೆಗಳನ್ನು ಹಾಕ್ಕೊಳಕ್ಕೆ ವಿನಂತಿಯನ್ನು ಮಾಡಬೇಕು. ಈಗಾಗಲೇ ನಾವು ಸಾಕಷ್ಟು ಜನ ಕಳ್ಕೊಂಡೆವು. ಅದಕ್ಕಿಂತ 45 ವರ್ಷ ಮೇಲ್ಪಟ್ಟವರು ಇನ್ನೂ ಯಾರು ಉಳಿದಿದ್ರು ಅವರು ಕೂಡ ಹಾಕ್ಕೋಬೇಕು ಲಸಿಕೆಯನ್ನು. ಮತ್ತು ಈಗ ಇವತ್ತಿನ ದಿನದ 18 ವರ್ಷ ಮೇಲ್ಪಟ್ಟವರು 44 ವರ್ಷವರೆಗೆ ಅವ್ರಿಗೆಲ್ಲರಿಗೆ ಲಸಿಕೆಯನ್ನು ಇವತ್ತು ನಮ್ಮ ರಾಯಬಾಗ ತಾಲೂಕಿನಾಗ 31 ಕಡೆ ಇವತ್ತು ಈಗ ತಾಲೂಕು ಪ್ರಾರಂಭ ಮಾಡಿದರು. ಅದಕ್ಕೆ ನಾವು ದಯಮಾಡಿ ಎಲ್ಲೇನಿದ್ದಾರೆ ಅದೇ ಎಲ್ಲೆಲ್ಲಿ ಕೇಂದ್ರಗಳು ತೆಗೆದು ಹಾಕೋದು ಅದೇ ಲಸಿಕೆಯನ್ನು ನಾವು ಹಾಕ್ಕೋಬೇಕಂತ ಎಲ್ಲರೂ ವಿನಂತಿಯನ್ನು ಮಾಡಿ ಅದಕ್ಕೆ ಈಗ ಮುರುದೇನೆ ಮತ್ತು ಈಗ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಇನ್ನು 3 ಲಕ್ಷ ಮತ್ತು ಅದಕ್ಕೆ ನಾವು ಎಲ್ಲರೂ ಮುಂಜಾಗ್ರತೆ ವಹಿಸಬೇಕು. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು, ಅಂತರವನ್ನು ಕಾಪಾಡ್ಕೋಬೇಕು, ಸ್ಯಾನಿಟೈಸರನ್ನು ಕಡ್ಡಾಯವಾಗಿ ಉಪಯೋಗ ಮಾಡಬೇಕು. ಮತ್ತು ಅನಾವಶ್ಯಕ್ಕಾಗಿ ಈಗಾಗಲೇ ಹಾಕಿದವರು ಏನಾದ್ರು ಅನಾವಶ್ಯಕ್ಕಾಗಿ ಹೊರಗೆ ಅಡ್ಡಾಡೋದು ಮತ್ತೊಂದು ನಮಗೆ ತೊಂದರೆ ಆಗ್ತೈತಿ. ಏನು ಅರ್ಜೆಂಟ್ ಹಾಕಿ ಮಹತ್ವದ ಕೆಲಸ ಇದ್ದರೆ ಹೋಗ್ಬೋದು. ಅದು ಮಾಸ್ಕ್ ಹಾಕ್ಕೊಂಡು ಅಂತರ ಕಾಪಾಡ್ಕೊಂಡು ಕೊಡ್ತಾ ಹೋಗಿ ಹಾಕ್ಕೊಂಡು ನಿಮ್ಗೆ ಕೆಲಸ ಮಾಡ್ಕೊಂಡು ಬರ್ಬೋದು. ಮನೆಗೆ ಬಂದು ಮಾಡಿದ್ರು ಕೂಡ ನೀವು ಮನೆಯಲ್ಲಿ ಸ್ವಚ್ಛ ಕೈಗಳನ್ನು ತೊಗೋಬೇಕು. ಮತ್ತು ಆದಷ್ಟು ಬಿಸಿ ಬಿಸಿ ಆಹಾರಗಳನ್ನು ತಾವು ಸೇವನೆ ಮಾಡಬೇಕು. ಈ ಕೊರೋನಾದಾಗ ತಂಪು ಆಹಾರ ಆದಷ್ಟು ನಾವು ಅದರ ತಂಪು ಆಹಾರ ಸೇವನೆ ಮಾಡೋದ್ರೆ ನೀರು ತುಂಬೋದು ಕಫ ಆಗೋದು ಅದು ಮತ್ತೆ ಬಂದು ಕೊರೋನಾ ನಮಗೆ ತೀರ್ಕೊಳ್ಳೋದು ಆಗಬಾರ್ದು. ಅದಕ್ಕೆ ನಾವು ದಯಮಾಡಿ ಬಿಸಿನೀರು ಹಚ್ಕೊಂಡಿದ್ದು ಮತ್ತು ಬಿಸಿ ಆದಷ್ಟು ಊಟ ಮಾಡೋ ಟೈಮ್ ಬಿಸಿ ಬಿಸಿ ಊಟ ಮಾಡೋದು ಮತ್ತು ಆದಷ್ಟು ಕಷಾಯ ಕುಡಿದು ಈ ಮೊದಲೇನು ಇದೇರಾಗ ಕಷಾಯ ಮಾಡ್ತಾರೆ ಅದು ಕೀ ನಮಗೆ ಅದಕ್ಕೆ ಅದೇ ಈ ಪದ್ಧತಿ ಅದನ್ನು ಹೆಚ್ಚು ವಾಪಸ್ ಚಾ ಕುಡಿದು ಬಿಡ್ರಿ ಆಲಕ್ಕೆ ಚಾ ಕುಡಿದು ಬಂದ್ ಮಾಡಿರಿ ಅದು ಕಷಾಯನ ಕುಡಿರಿ. ಅದಕ್ಕೆ ಬಿಸಿನೀರಾಗಲಿ ಹಾಯಿನಾಗಲಿ ಈಗ ಅರಿಶಿನ ಕುಡಿ ಸ್ವಲ್ಪ ಅದರ ಹೆಚ್ಚು ಉಪಯೋಗ ಮಾಡಿ ಅದು ಅರಿಶಿನ ಕುಡಿಯೋದ್ರಿಂದ ಉಪಯೋಗ ಆಗ್ತದೆ ಅಂತ ಎಲ್ಲ ವೈಜ್ಞಾನಿಕರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ದಯಮಾಡಿ ಮುಖ್ಯ ಒಂದು ಪಾಲನೆಯನ್ನು ಮಾಡಿ ಏನು ರಾಜ್ಯ ಸರ್ಕಾರಿಗೆ ಏನು ಈಗ ಎಲ್ಲ ಕಂತ ಘೋಷಣೆ ಮಾಡಿದ್ದೆ ಆದರೂ ಈಗ ನಾವು ನೋಡಿ ಟೈಟಾಗಿ ಮುಗಿದಾರೆ ಮಾಸ್ಕೇ ಇಲ್ಲ ಎಲ್ಲ ಕಾಯ್ಕಾಯಿ ಮುಗಿದು ಬಿದ್ದಿದ್ದಾರೆ ಈಗ ಒಂದು ಮೊದಲು ಗುಡಿಯುತ್ತೆ. ಮತ್ತು ಹಿಂಗಾದ್ರೆ ಮತ್ತೆ ಅದೇ ಮೈನಸ್ ಯಾರಿಗೆ ಒಬ್ಬರಿಗಿತ್ತು ಅಂದ್ರೆ ಆ ಗುಂಪಿನಾಗ ಒಬ್ಬರಿಗಿತ್ತಾರ ಕೊಡದೆ ಎಲ್ಲರಿಗೆ. ಅದಕ್ಕೆ ದಯಮಾಡಿ ನೀವು ಎಲ್ಲೇ ಹೋಗಿ ಕಾಯ್ಕಾಯಿ ಹೋಗಿ ಕಿರಣಾಗಿ ನೀವು ಬೀಸಾಕ ಎಲ್ಲೇ ಹೋದ್ರೆ ಮಾಸ್ಕ್ ಹಾಕೊಂಡ ನೀವು ಅಂತರ ಕಾಪಾಡ್ಕೊಂಡು ನೀವು ತಿರುಗಿದ್ರೆ ಜಾಗ್ರತೆ ಸ್ವಲ್ಪ ನಾವು ಕೊರೋನಾದಿಂದ ದೂರ ಇರಕ್ಕೆ ಸಾಧ್ಯತೆ. ನಾವೆಲ್ಲರೂ
ಪಾಲನೆಯನ್ನು ಮಾಡಬೇಕು. ಮತ್ತು ಇವತ್ತು ಏನ ಈ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಲಸಿಕೆಯನ್ನು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಯಡಿಯೂರಪ್ಪಜಿಯವರು ಏನಿರುವಂತಹ ಪ್ರಧಾನಮಂತ್ರಿ ಅವರೆಲ್ಲರಿಗೆ ನಾವು ಇಬ್ಬರಿಗೆ ನಾವು ಎಲ್ಲರ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛಪ. ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ರಂಗಣ್ಣವರ್, ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಂಕರಗೌಡ ಪಾಟೀಲ್, ಡಾಕ್ಟರ್ ಸದಾಶಿವ ಖನದಾಳೆ, ಡಾಕ್ಟರ್ ವಿನೋದ್ ಗಸ್ತಿ, ಸಂಧ್ಯಾ ಪಾಟೀಲ್, ವೀನಾ ಕರ್ಯಾಪಗೋಳ್, ನಂದಕುಮಾರ್ ಪಾಟೀಲ್, ಕಾವೇರಿ ತಳವಾರ್, ಸಂದೇಶ್ ಪಾಟೀಲ್, ಸಿದ್ದಾರ್ಥ್ ಮಗದುಂ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.